ಫ್ರೆಂಡ್ಸ್, ಇಂಜಿನಿಯರಿಂಗ್ ದು ಏನು ಅಡ್ಮಿಷನ್ಸ್ ಇನ್ನೇನ್ ಪ್ರಾರಂಭ ಆಗ್ಬೇಕು. ಕೌನ್ಸಿಲಿಂಗ್ ಗಳು ನಡೀತಾ ಇದೆ, ಫಸ್ಟ್ ರೌಂಡ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ. ಈಗ ಆಲ್ ಆಫ್ ಎ ಸಡನ್ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನು ಕಟ್ಟಬೇಕು ಫೀಸ್ ನ, ಎಲ್ಲಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಟ್ಟಬೇಕಾಗಿರೋ ಫೀಸ್ ಅದು 23,000 ಇದ್ದಿದ್ದನ್ನ ಒಂದೇ ಏಟಿಗೆ ರಾತ್ರೋರಾತ್ರಿ 33,000 ಎಸ್ಸಿದ್ದಾರೆ. 10,000 ರೂಪಾಯಿ ಒಂದೇ ದಿನದಲ್ಲಿ ಏಕಾಏಕಿ ಸಡನ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು 2 ದಿನದಲ್ಲಿ ಅಡ್ಮಿಷನ್ ಮುಗಿಸ್ಬೇಕು, ನಾಳೆ ಲಾಸ್ಟ್ ಡೇಟ್, ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಫೀಸ್ ತುಂಬೋಕೆ ನಾಳೆ ಕೊನೆ ದಿನಾಂಕ. ಫ್ರೆಂಡ್ಸ್, ಇದು ಯಾವ ರೀತಿ ಕೆಇಎ ಇದನ್ನ ಹೇರಿದೆ ಅಂದ್ರೆ ರಾತ್ರೋರಾತ್ರಿ. ಫ್ರೆಂಡ್ಸ್, ಆಕ್ಚುಲಿ ರೂಲ್ಸ್ ಪ್ರಕಾರ ಪ್ರತಿ ವರ್ಷದ ಪ್ರಾರಂಭದಲ್ಲೇನೆ ಕೆಇಎ ಬ್ರೋಚರ್ ಕೊಡುತ್ತೆ, ಅದರಲ್ಲಿ ಏನ್ ಅಡ್ಮಿಷನ್ ಪ್ರೋಸೆಸ್, ಫೀಸ್ ಎಷ್ಟಿರುತ್ತೆ, ಫಸ್ಟ್ ರೌಂಡ್ ಏನಾಗುತ್ತೆ, ಸೆಕೆಂಡ್ ರೌಂಡ್ ಏನಾಗುತ್ತೆ, ಫೈನಲ್ ರೌಂಡ್ ಅಲ್ಲಿ ಏನಾಗುತ್ತೆ, ಯಾವ್ದಕ್ಕೆ ಯಾವ್ದ್ಯಾವ್ದು ಫೀಸು, ಗೌರ್ಮೆಂಟ್ ಕಾಲೇಜಿಗೆ ಎಷ್ಟು ಕೊಡಬೇಕು, ಪ್ರೈವೇಟ್ ಎಷ್ಟು, ಏಡೆಡ್ ಎಷ್ಟು, ಇದೆಲ್ಲಾನು ಡೀಟೈಲ್ಡ್ ಆಗಿ ಬ್ರೋಷರ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ಬಂದಿದ್ದೆ ಒಂದು, ಫಸ್ಟ್ ರೌಂಡ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ, ಈಗ ರಾತ್ರೋರಾತ್ರಿ ಕೆಇಎ 10,000 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಆನ್ ದಿ ವೆರಿ ಫೇಸ್ ಆಫ್ ಇಟ್, ಇದು ಇಲ್ಲೀಗಲ್. ಇದೇ ಕೆಇಎ ವಿದ್ಯಾರ್ಥಿಗಳು ಫೈನಲ್ ರೌಂಡ್ ಅಲ್ಲಿ ನಾವು ಕಾಲೇಜ್ ಚೇಂಜ್ ಮಾಡಬೇಕು ಅಂತಂದ್ರೆ ಫೈನ್ ಹಾಕೋ ಕೆಇಎ ಇವತ್ತು 10,000 ರೂಪಾಯಿ ತಲೆಗೆ ಎತ್ತಿ ಹಾಕಿದ್ದಾರೆ ವಿದ್ಯಾರ್ಥಿಗಳು. ಫ್ರೆಂಡ್ಸ್, ನಮ್ ವಿದ್ಯಾರ್ಥಿಗಳು ಯಾವ ಪರಿಸ್ಥಿತಿನಲ್ಲಿದ್ದಾರೆ, ಯಾವ ಸಿಚುವೇಶನ್ಸ್ ಅಲ್ಲಿ ಎಕ್ಸಾಮ್ಸ್ ನ ಬರ್ದಿದ್ದಾರೆ, ಇವಾಗ ಅಡ್ಮಿಷನ್ಸ್ ತಗೋತಾ ಇದಾರೆ, ಎಂತ ಡೀಪ್ ಕ್ರೈಸಿಸ್ ಅಲ್ಲಿದ್ದಾರೆ ನಮ್ಮ ಪೇರೆಂಟ್ಸ್. ಕೋವಿಡ್ ಇಂದ ಇನ್ನೂ ಚೇತರಿಸಿಕೊಂಡಿಲ್ಲ ನಮ್ ಪೇರೆಂಟ್ಸ್, ಇನ್ನೂ ಅಫೆಕ್ಟೆಡ್. ಇನ್ನೊಂದ್ ಕಡೆ ಮಳೆ ಬಂದಿದೆ, ಧಾರಾಕಾರವಾಗಿ ಮಳೆ ಸುರಿದಿದೆ, ಇಷ್ಟು ದಿನ ಬೆಳೆ ನಾಶ ಆಗಿದೆ. ಕರ್ನಾಟಕದಲ್ಲಿ 70% ಬೆಳೆ ನಾಶ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲದರ ನಡುವೆ ಇದೇ ರೈತರ ಮಕ್ಕಳು, ಇದೇ ಕಾರ್ಮಿಕರ ಮಕ್ಕಳು ಇವಾಗ ಇಷ್ಟೊಂದು ಫೀಸ್ ಕಟ್ಟಬೇಕು, ಅದು 10,000 ಎಕ್ಸ್ಟ್ರಾ ಮಾಡ್ತಾರೆ. ಸರ್ಕಾರಕ್ಕೆ ಹೇಳಬೇಕು, 10,000 ನಮಗ್ ಭರಿಸಲಾರ್ದಂತ ಶುಲ್ಕ, ಈ ಶುಲ್ಕ ಏರಿಕೆ, 50% ಫೀ ಹೈಕ್, ಇದನ್ನ ನಾವು ಮಾಡಕ್ ಬಿಡಲ್ಲ, ಇದು ಸರಿ ಇಲ್ಲ. ಅತ್ಯಂತ ವಿದ್ಯಾರ್ಥಿ ವಿರೋಧಿ, ಅಷ್ಟೆಲ್ಲ ಪೋಷಕ ವಿರೋಧಿ, ಜನ ಸಾಮಾನ್ಯರ ವಿರೋಧಿ. ಅಂದ್ರೆ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ, ಇಂಜಿನಿಯರಿಂಗ್ ಕನಸನ್ನ ಬಡವ್ರ ಕನಸು ಕಾಣಬೇಡಿ, ಮೆಡಿಕಲ್ ನ ಕನಸು ಕಾಣಬೇಡಿ. ಇಂಜಿನಿಯರಿಂಗ್ ಮೆಡಿಕಲ್ ಏನಿದ್ರು ದುಡ್ಡುಗೋಸ್ಕರ ಇಟ್ಕೊಂಡಿರೋದ್ ನಾವು, ಸರ್ಕಾರ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಗಳು, ನಾವು ಕೂತ್ಕೊಂಡು ದುಡ್ಡು ಮಾಡಕ್ಕೋಸ್ಕರ ಇಟ್ಕೊಂಡಿದೀವಿ ಇಂಜಿನಿಯರಿಂಗ್ ಕಾಲೇಜಸ್ ನ. ಯಾವ ಬಡವರು ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಬರಬೇಡಿ ಅಂತ ಮುಖದಲ್ಲಿ ಹೇಳ್ತಾ ಇದಾರೆ. ಫ್ರೆಂಡ್ಸ್, ಏನ್ ಕೆಇಎ ಮಾಡಿದೆ ಇದು ಅತ್ಯಂತ ಖಂಡನೀಯ. 10,000 ಏನ್ ಫೀ ಹೈಕ್ ಮಾಡ್ತಾರಲ್ಲ, ಇದನ್ನ ನಾವು ಖಡಾಖಂಡಿತವಾಗಿ ಅಪೋಸ್ ಮಾಡ್ಬೇಕು. ಒಂದೇ ದಿನ ಲಾಸ್ಟ್ ಡೇಟ್ ಹೇಳ್ತಾರ ಅವರು, 2 ದಿನಾನು ಆಗಿಲ್ಲ ಇವಾಗ ಅನೌನ್ಸ್ಮೆಂಟ್ ಆಗಿ, 3 ದಿನದಲ್ಲಿ ಎಲ್ಲಿಂದ ತರ್ತಾರ ಸ್ವಾಮಿ. ಇವಾಗ್ಲೇನೆ 23,000 ಕಟ್ಟಕ್ಕೇನೆ ಸ್ಟೂಡೆಂಟ್ಸ್, ಅಲ್ಲಿಂದ ಇಷ್ಟ ಅಮೌಂಟ್, ಇಲ್ಲಿಂದ ಒಂದಿಷ್ಟ ಅಮೌಂಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ರೆ 2 ದಿನದಲ್ಲಿ ಫೀಸ್ ಕಟ್ಟಬೇಕು, ಅವಾಗ 10,000 ಇನ್ಕ್ರೀಸ್ ಮಾಡ್ತೀರಾ? ಹೌ ಇನ್ ಹ್ಯೂಮನ್, ಅದೆಷ್ಟ್ರ ಮಟ್ಟಿಗಿನ ಅಮಾನವೀಯತೆ ಇದು. ಇದನ್ನ ಫೈಟ್ ಮಾಡಬೇಕು ಫ್ರೆಂಡ್ಸ್, ಇದು ಈ ಅನ್ಯಾಯನ ಪ್ರಶ್ನೆ ಮಾಡದ ಹೊರತು ಶಿಕ್ಷಣ ಖಾಸಗೀಕರಣ ಆಗುತ್ತೆ, ಅದಕ್ಕೆ ನಾವು ಸುಮ್ನೆ ಮೂಕ ಪ್ರೇಕ್ಷಕರಾಗಿ ನಿಂತಂಗಾಗುತ್ತೆ. ಇದು ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪೋಷಕರು, ಜನಸಾಮಾನ್ಯರು, ಯಾರ್ಯಾರಿಗ ಅನ್ಸುತ್ತೋ ಇಂಜಿನಿಯರಿಂಗ್ ಫೀಲ್ಡ್ ಕಮರ್ಷಿಯಲ್ ಆಗ್ಬಾರ್ದು ಅಂತ, ಮೆಡಿಕಲ್ ಫೀಲ್ಡ್ ಕಮರ್ಷಿಯಲ್ ಆಗ್ಬಾರ್ದು, ಶಿಕ್ಷಣ ಕಮರ್ಷಿಯಲ್ ಆಗ್ಬಾರ್ದು ಅಂತ ಹೇಳಿ ಯಾರ್ಯಾರಿಗ ಅನ್ನಿಸ್ತೋ ಎಲ್ರು ಬೀದಿಗೆ ಬರ್ಬೇಕು. ಫ್ರೆಂಡ್ಸ್, ದಿಸ್ ಇಸ್ ದಿ ಟೈಮ್. ಫ್ರೆಂಡ್ಸ್, ನಾವು ಎಐಡಿಎಸ್ಒ ಇಂದ ಈ ಒಂದು ಸರ್ಕಾರದ ಏನು ನಡೆ ಇದೆ, 10,000 ರೂಪಾಯಿ ಆಲ್ ಆಫ್ ಎ ಸಡನ್ ಇನ್ಕ್ರೀಸ್ ಮಾಡಿರೋದು, ನಾವ್ ಹೇಳ್ತೀವಿ ಈ ನಡೆ ಈಸ್ ಇಲ್ಲೀಗಲ್, ಇಟ್ ಈಸ್ ಇಲ್ಲೀಗಲ್. ಇದರ ವಿರುದ್ಧ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಹೋರಾಟಕ್ಕೆ ಧುಮುಕ್ಬೇಕು. 4 ತಾರೀಕು ಇಡೀ ರಾಜ್ಯದಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳು, ಬರೀ ಪಿಯುಸಿ ಮುಗಿಸಿರೋ, ಸಿಇಟಿ ಎಕ್ಸಾಮ್ಸ್ ಬರೀತಿರೋ, ಸಿಇಟಿ ಅಡ್ಮಿಷನ್ ತಗೋತಿರೋ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಪಿಯು ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ನಾವೆಲ್ಲರೂ ಬರ್ತೀವಿ ಬೀದಿಗೆ. ಬೀದಿಗೆ ಬಂದು 4 ತಾರೀಕು ಸರ್ಕಾರ ಪ್ರಶ್ನೆ ಮಾಡ್ತೀವಿ, ನಾವು ಕಮರ್ಷಿಯಲೈಸ್ ಆಗೋಕ್ ಬಿಡಲ್ಲ,
ಈ ಫೀ ಹೈಕ್ ನಾವು ಒಪ್ಪಲ್ಲ ಅಂತ ಹೇಳಿ ನಾವೆಲ್ಲರೂ ಬೀದಿಗೆ ಬರ್ತೀವಿ. ಎಐಡಿಎಸ್ಒ ಕರೆ ಕೊಟ್ಟಿದೆ, ಅಖಿಲ ಕರ್ನಾಟಕ ಪ್ರತಿಭಟನಾ ದಿನ, ಸರ್ಕಾರ ಹೆಚ್ಚಿಸಿರುವಂತ ಇಂಜಿನಿಯರಿಂಗ್ ಫೀಸು 10,000 ವಾಪಸ್ ತಗೋಬೇಕು ಅಂತ ಹೇಳಿ 4 ತಾರೀಕು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಫ್ರೆಂಡ್ಸ್, ಈ ಒಂದು ಸಂದೇಶನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕಳಿಸಿ, ನಿಮ್ಮ ಪೋಷಕರಿಗೆ ಹೇಳಿ, ನಿಮ್ಮ ಮನೆಯ ಹತ್ರ ಇರೋರು ಎಲ್ರಿಗೂ ಹೇಳಿ, ತಲುಪಿಸಿ ಸುದ್ದಿನ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗುತ್ತೋ ಅಲ್ಲೆಲ್ಲ ಬಂದು ದೊಡ್ಡ ಸಂಖ್ಯೆಯಲ್ಲಿ ಜಾಯಿನ್ ಆಗಿ ಅಂತ ಹೇಳಿ ಎಐಡಿಎಸ್ಒ ರಾಜ್ಯ ಸಮಿತಿಯ ಪರವಾಗಿ ಈ ಒಂದು ಕರೆನ ಕೊಡ್ತೀವಿ. ಈ ಒಂದು ಹೋರಾಟ ಯಶಸ್ವಿಯಾಗೋದು ನಿಮ್ಮ ಮೇಲೆ ನಿಂತಿದೆ ಫ್ರೆಂಡ್ಸ್. ನಾವು ಒಗ್ಗಟ್ಟಾಗೋಣ ಮತ್ತೆ ಫೈಟ್ ಮಾಡೋಣ. ಇನ್ಕಲಾಬ್ ಜಿಂದಾಬಾದ್.